ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಿನ್ನೆ ಬಿಗಿನ್ ಆಗಿದೆ. ಮೊದಲ ದಿನವೇ ದೊಡ್ಡ ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಅಲ್ಲಿ ಏನಾಗಿದೆ ಅಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಅವರು ದಾಖಲಾತಿ ಪರಿಶೀಲನೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಂಗಳವಾರದಿಂದ ಆರಂಭ ಮಾಡಿದರು. ವಿದ್ಯಾರ್ಥಿಗಳೆಲ್ಲ ಗೊತ್ತು, ಮೊದಲ ದಿನವೇ ಸಾಕಷ್ಟು ತಾಂತ್ರಿಕ ದೋಷ ಎದುರಾಗಿದೆ. ಇದರಿಂದ ಪಾಲಕರು ವಿದ್ಯಾರ್ಥಿಗಳು ಕೆ ಇ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಪಡಿಸಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 1-5 ಸಾವಿರದವರೆಗೆ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಆಹ್ವಾನ ಮಾಡಿತ್ತು. ಬೆಳಗ್ಗೆ 9:00 ನಿಮಗೆ ಶುರುವಾಗಿತ್ತು. ಹಾಗೆ ಪೋಷಕರು ತಮ್ಮ ಮಕ್ಕಳೊಂದಿಗೆ ಬೆಳಗ್ಗೆ 7 ಗಂಟೆಗೆ ನಿಮಗೆ ಕೆ ಆಫೀಸ್ಗೆ ಬಂದಿದ್ದರು. 9:00 ಶುರು ಆಗ್ತಿತ್ತು, ಅವರು 7 ಗಂಟೆಗೆ ಬಂದಿದ್ದರು. ಆದರೆ 9:00 ದಾಖಲಾತಿ ಪರಿಶೀಲನೆ ಇನ್ನೂ ಕೂಡ ಆರಂಭವಾಗಲಿಲ್ಲ. ತಾಂತ್ರಿಕ ಕಾರಣ ಇದೆ ಅಂತೇಳಿ ಮುಂದುವರೆದಿದ್ದರು. ಅವರು 7 ಗಂಟೆಗೆ ಬಂದಿದ್ದರು, 9:30 ಆದರೂ ಕೂಡ ಇನ್ನೂ ಕೂಡ ಶುರು ಮಾಡಿಲ್ಲ. ಇದರಿಂದ ಬೇಸತ್ತ ಪಾಲಕರು ಮತ್ತು ವಿದ್ಯಾರ್ಥಿಗಳು ಕೆ ಎ ಅವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಂದರೆ ಕೆ ಎ ವಿರುದ್ಧ ಪೋಷಕರು ರೀತಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಅಗತ್ಯ ದಾಖಲೆಯೊಂದಿಗೆ ಬೆಳಗಿಂದನೇ ಕಾಯ್ತಾ ಇದ್ದೀವಿ. ಆದರೆ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ 2 ಗಂಟೆ ತೆಗೆದುಕೊಂಡರು. ಅಲ್ಲದೆ 45 ನಿಮಿಷ ಅಂತರ್ಜಾಲ ಸಂಪರ್ಕವಿರಲಿಲ್ಲ. ಅನಂತರವೂ ಸಾಕಷ್ಟು ತಾಂತ್ರಿಕ ಸಮಸ್ಯೆ ಎದುರಾಗಿದೆ ಎಂದು ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ರೀತಿ 2 ಗಂಟೆ ವೆಯ್ಟ್ ಮಾಡಬೇಕಾಗಿತ್ತು. ಬೆಳಗ್ಗೆ 7 ಗಂಟೆಗೆ ಬಂದಿದ್ದೀವಿ, 9:00 ಶುರು ಮಾಡಿರಲಿಲ್ಲ, ಸಾಕಷ್ಟು ಲೇಟ್ ಮಾಡಿದ್ರು. ಈ ರೀತಿ ತಾಂತ್ರಿಕ ಸಮಸ್ಯೆ ಆಗಿದ್ದರು. 45 ನಿಮಿಷ ಇಂಟರ್ನೆಟ್ ಅವ್ರಿಗೆ ಸಂಪರ್ಕ ಇರಲಿಲ್ಲ. ಈ ರೀತಿ ನಿಮಗೆ ಸಮಸ್ಯೆ ಆಗಿತ್ತು ಅಂತೇಳಿ ಪೋಷಕರು ಆಕ್ರೋಶ ಹೊರಬರ್ಸಿದ್ದಾರೆ. ಸಾಕಷ್ಟು ಕಡೆ ಇದೇ ರೀತಿ ಡಿಲೇ ಆಗ್ತಾಯಿದೆ. ತಲೆ ಕೆಡಿಸ್ಕೊಂಡು ವಿದ್ಯಾರ್ಥಿಗಳೇ, ಈ ರೀತಿ ಇವರೇ ತಾಂತ್ರಿಕ ದೋಷ ಮಾಡಿದ್ರೆ ನಿಮಗೆ ಡೇಟನ್ನು ಎಕ್ಸ್ಟೆಂಡ್ ಕೂಡ ಮಾಡಲೇಬೇಕಾಗುತ್ತೆ. ಬೇರೆ ಆಪ್ಷನ್ ಇರೋದಿಲ್ಲ. ಕೆ ಇ ಅವರೇ ಪದೇ ಪದೇ ವರ್ಷ ವರ್ಷ ಇದೇ ರೀತಿ ಮಾಡ್ತಾ ಹೋಗ್ತಾರೆ. ಬೇಕಾ ಬಿಟ್ಟು ಮಾಡಿಕೊಂಡು ತಾಂತ್ರಿಕ ಸಮಸ್ಯೆ ಎದುರಿಸಿ ತಾಂತ್ರಿಕ ಸಮಸ್ಯೆ ಅಂತ ಹೇಳ್ಕೊಂಡೇ ಹೋಗ್ತಾರೆ. ಇದು